ನಮಸ್ಕಾರ. ಈ ವಿಡಿಯೋ ಬೈಕ್ ಮಾಡ್ತಾರಂತ ಕಾರಣ ಏನು ಅಂದ್ರೆ, ಎರಡು ದಿವಸದಿಂದ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಅದು ಕಾರಣ ಏನಂದ್ರೆ, ಕೆಲವೊಂದು ಚಾನೆಲ್ಗಳು ಪ್ರಜ್ವಲ್ ದೇವರಾಜ್ ಹಾಗೂ ದಿಗಂತ್ ಯಾರದೋ ಜೊತೆನಲ್ಲಿ ಸೇರಿ ಡ್ರಗ್ಸ್ ತಗೊಂಡು ಕುಡಿದು ನಿಂತಿರೋ ಕಾರ್ಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನೋ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಂಗೆ ತುಂಬಾ ಬೇಜಾರಾಗಿದೆ. ನನಗಷ್ಟೇ ಅಲ್ಲ, ಪ್ರಜ್ವಾಗಿರ್ಬೋದು, ದೇವರಾಜ್ ಸರ್ಗಾಗಿರ್ಬೋದು, ದಿಗಂತ್ಗಾಗಿರ್ಬೋದು, ಅವ್ರ ಫ್ಯಾಮಿಲಿಗಾಗಿರ್ಬೋದು, ಬಹಳಷ್ಟು ನೋವಾಗಿದೆ. ಇದು ಸುಳ್ಳು ಅಂತ ನಾನು ಒತ್ತಿ ಒತ್ತಿ ಹೇಳ್ತೀನಿ. ಅದಕ್ಕೇನು ಬಲವಾದ ಕಾರಣ ಅಂದ್ರೆ, 24ನೇ ತಾರೀಕಿಂದ ಪ್ರಜ್ವ ನನ್ನ ಜೊತೆನೆ ಗೋವಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾನೆ. ದಿನಕರ್ ಸರ್ ಡೈರೆಕ್ಷನ್ ಮಾಡ್ತಾ ಇರುವಂತ ಲೈಫ್ ಜೊತೆ ಒಂದು ಸೆಲ್ಫಿ ಅನ್ನೋ ಸಿನಿಮಾ, ಅದಕ್ಕೆ ಸಾಕ್ಷಿಯಾಗಿ ದಿನಕರ್ ಸರ್, ಪ್ರೊಡ್ಯೂಸರ್ ಮತ್ತೆ 150 ಜನ ನಮ್ಮ ಯೂನಿಟ್ ಹುಡುಗರೇನಿದ್ದಾರೆ ಎಲ್ಲರೂ ಸಾಕ್ಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಟೆಕ್ನಾಲಜಿ ತುಂಬಾ ಅಡ್ವಾನ್ಸ್ ಆಗಿರೋದ್ರಿಂದ ಪ್ರಜ್ವ ಆಕ್ಸಿಡೆಂಟ್ ಆದಾಗ ಎಲ್ಲಿದ್ದ ಅಂತ ನೀವು ಟವರ್ ಲೊಕೇಶನ್ ಸರ್ಚ್ ಮಾಡ್ತು ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಸತ್ಯ ಏನು ಅಂತ. ಸೊ ಹಾಗಾಗಿ ದಿಗಿನೂ ಸಹ ಕನಕಪುರದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾನೆ. ದಿಗಂತ್ ಆಗಿರ್ಬೋದು, ಪ್ರಜ್ವಲ್ ಆಗಿರ್ಬೋದು, ಅವತ್ತು ರಾತ್ರಿ ಆಕ್ಸಿಡೆಂಟ್ ಆದಾಗ ಅವ್ರ ಜೊತೆನಲ್ಲಿ ಇರಲಿಲ್ಲ ಅಂತ ಒತ್ತಿ ಒತ್ತಿ ಹೇಳ್ತೀನಿ. ದಯವಿಟ್ಟು ಮಾಧ್ಯಮಗಳಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ನೀವು ಕರೆದಾಗೆಲ್ಲ ಬಂದು ನಾವು ನಿಮಗೆ ಸಪೋರ್ಟ್ ಮಾಡಿದ್ದೀವಿ, ನಿಮ್ಮ ಚಾನಲ್ ಆನಿವರ್ಸರಿಗಳಾಗಿರ್ಬೋದು, ನೀವು ಹೊಸ ಚಾನಲ್ ಉದ್ಘಾಟನೆ ಮಾಡೋವಾಗಿರ್ಬೋದು, ನಮ್ಗೆ ಏನೇ ಶೂಟಿಂಗ್ ಇದ್ರು, ಏನೇ ಕಮಿಟ್ಮೆಂಟ್ ಇದ್ರು, ನಾವು ನಿಮ್ಗೆ ಬಂದು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹರಿಸಿದೀವಿ, ಹಾರೈಸಿದೀವಿ. ನಿಮ್ಮಿಂದನೂ ನಮ್ಗೆ ಅಷ್ಟೇ ಸಪೋರ್ಟ್ ಸಿಕ್ಕಿದೆ. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಒಂದೊಳ್ಳೆ ಫ್ರೆಂಡ್ಶಿಪ್ ಏನಿದೆ ನಮ್ಮ ನಿಮ್ಮ ಮಧ್ಯೆ ಬಾಂಡಿಂಗು, ಅದು ಹಾಗೆ ಇರಲಿ ಅಂತ ನಾನು ತುಂಬ ಬಯಸ್ತೀನಿ. ಅದನ್ನು ದಯವಿಟ್ಟು ಈ ರೀತಿ ಸುಳ್ಳು ಸುದ್ದಿ ಹಬ್ಬೋದ್ರ ಮುಖಾಂತರ ಅವ್ರ ಇಮೇಜ್ಗೆ ನಮ್ಮ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಡಿ ಅಂತ ಈ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇದನ್ನೇನಿದೆ ಮತ್ತೊಂದು ಸಲ ನೀವು ರೀವೆರಿಫಿಕೇಷನ್ ಮಾಡಿ, ಅವತ್ತು ಪಬ್ಬಲ್ಲಿ ಯಾರ್ಯಾರಿದ್ರು ಅಂತ ಸಿ ಟಿ ವಿ ಫುಟೇಜ್ ಸಿಗುತ್ತೆ ನಿಮಗೆ, ಅವ್ರು ಎಲ್ಲಿದ್ರು ಅಂತ ಲೊಕೇಶನ್ ಟವರ್ ಸಿಗುತ್ತೆ ನಿಮಗೆ, ಇದನ್ನೆಲ್ಲ ರೀವೆರಿಫಿಕೇಷನ್ ಮಾಡಿ ದಯವಿಟ್ಟು ಸತ್ಯ ಏನು ಅಂತ ಜನಕ್ಕೆ ತೋರಿಸಿ ಅಂತ ಈ ಮುಖಾಂತರವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಈ ತರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ. ಯಾಕಂದ್ರೆ ದಿಗೆ ಆಗಿರ್ಬೋದು, ಪ್ರಜ್ವ ಆಗಿರ್ಬೋದು, ಈಗಿನ್ನೂ ಅವ್ರ ಕೆರಿಯರ್ನ ರೂಪಿಸ್ಕೊಳ್ತಾ ಇದಾರೆ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕೇ ಹೊರತು ಡ್ಯಾಮೇಜ್ ಆಗುವಂತ ಕೆಲಸ ದಯವಿಟ್ಟು ಮಾಡಬೇಡಿ ಅಂತ ಈ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.